काम जनक हरिये स्वामी, काम जनक हरिये नमना अमर दादाई दूत दो प्रीति मोटि बुद सज के सदी गर्वे परमात्मा ದಾನ ಧರ್ಮ ಔದಾರ್ಯ ಗುಣಗಳು ಕುಲಹೀರನಲ್ಲಿ ಇರುವ ಅದನ್ನು ಯೋಚಿಸಿ ನೋಡು ಪರಮಾತ್ಮ. ನಾನೆಂತಿದ್ದರೂ ಓರ್ವ ಸೂತ್ರ ಎಂಬ ವಿಚಾರವು ಈ ಪ್ರಪಂಚವೇ ಮರೆಯುತ್ತಿಲ್ಲ ಪರಮಾತ್ಮ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕುಲಹೀನನಲ್ಲ ಕೇಳಿ ನಿನ್ನ ಮಾತ ಕುಲಹೀನನಲ್ಲ ಕೇಳಿ ನಿನ್ನ ಮಾತ ರವಿ ಅಂಶದಲ್ಲವ ತರಿಸಿದ್ದ ಸುಕುಮಾರ ಬಾ ದುರಧೀರ ಸುಕುಮಾರ ಬಾ ಕನ್ನ ಪರಮಾತ್ಮ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಕಣ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ದರೆಯ ಬೆಳಗುವ ರವಿಯ ಕರುಣದಿ ಕರೆಯ ಬೆಳಗುವ ಕವಿಯ ಕರುಣ ಮಹಾರತಿ ಕಂದೆನಿಸಿ ಮೇರೆ ಪರವಿಸು ತನ್ನೆ ಸುಕುಮಾರ ಬಾ ದುರದೀರ ಸುಕುಮಾರ ಬಾ ತಳಮಳವೀತಕ್ಕೆ ಮನದ ಚಿಂತೆ ತೊರೆ ಕಣ ತಳಮಳವೇ
ಕೀರ್ತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ದೊಳ್ ಕೀರ್ತಿಯ ಪಡೆವೆ ತಳಮಳವೇತಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನ ದೊಳ್ ಕೀರ್ತಿಯ ಪಡೆವೆ ಘನತರವೆನಿಸಿದ ಮೇದನಿಯೊಳು ನೀ ಘನತರವೆನಿಸಿದ ಮೇದನಿಯೊಳು ನೀ ಮಹಾರತ್ನನೆಂದೇ ನಿಂತಿ ಮೇರೆ ರವಿಸುತ್ತನೆ ಸುಕುಮಾರ ಪುಲಹೀನನಲ್ಲ ಕೇಳೆನ್ನ ಮಾತ ಕುಲಹೀನನಲ್ಲ ಕೇಳೆನ್ನ ಮಾತ ರವಿ ಹಂಸದಲ್ಲವತರಿದ್ದವ ಸುಕುಮಾರಬ ದುರದೀರ ಸುಕುಮಾರಬ 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 ಕರ್ಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ ಕುಂತಿದೇವಿಯೇ ನಿನ್ನ ತಾಯಿ ಸೂರ್ಯನೇ ನಿನ್ನ ಜನಕ ಲೋಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರಯ್ಯ ಪರಮಾತ್ಮ ತಾವು ಹೇಳ್ತಿರ ಮಾತು ಆಶ್ಚರ್ಯಕರವಾಗಿರುವುದಲ್ಲ ಓಹೋ ಮರೆತಿದ್ದೆನು ಇದು ಯುದ್ಧ ಕಾಲ ಅದರಲ್ಲಿಯೂ ನೀವು ಆ ಪಾಂಡವರ ಪಕ್ಷಪಾತಿ ಪರಮಾತ್ಮ ಆ ನಿನ್ನ ಪರಮ ಮಿತ್ರ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿತ್ರೆಯ ಪರಮಾತ್ಮ ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬಹುದೇ ಪರಮಾತ್ಮ ಕಾರಣ ದೇವಾ
ಪರಮಾತ್ಮ. ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡಿದರೆ ನನಗೆ ರವರವಾದ ನೆನಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಬರಿತಾನ ನನಗೆ, ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪಾಂಡು ಕುವರರ ಸೇರುತ್ತೆ ನೀನು ಪರಮಾತ್ಮ, ಪಾಂಡು ಕುವರರ ಸೇರುತ್ತೆ ನೀನು, ದರೆಯನು ಪೊರೆಯೈ ಧರ್ಮದಿ ನಿರತ. ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯೋ ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ಅತ್ಯಂತ ಸಂಭ್ರಮದಿಂದ ನಿನ್ನನ್ನು ಸಾಕಿ ಸಲುಹಿದರು. ಈಗಲೂ ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕುಲದೇವನೆಂದು ಆಡಿಸುವರಲ್ಲ, ಈ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ? ತಿಳಿಯದು ಕರ್ಣ, ನಿನ್ನೀ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಹಾ ಕರ್ಣನ್ಯಾರು ತಿಳಿಸಲಾರೆಯ, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಆದರೂ ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ಯಾರಿಗೂ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು
ಅತ್ಯಂತ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಸಂತೋಷಪಡಿಸು. ನಾನಿನ್ನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮ ಧರ್ಮ ಧರ್ಮವೇ ತನ್ನ ಉಸಿರೆಂದಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಬೋಧನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಮಾತೃದೇವಿ ಕುಂತಿದೇವಿ ಪಾಂಡುರಾಜ ನನ್ನ ಜನನೀ ಜನಗರೆ. ಪರಶಿವನೊಡೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಲ್ಲಿಯೂ ದಶ ದಿಕ್ಕುಗಳಲ್ಲಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬಿಳುತ್ತಿರುವ ನನಗೆ ಪರಮ ವೈರಿ ಎನಿಸಿದ ಅರ್ಜುನ, ಅರ್ಜುನ ನೀನು ನನ್ನ ಸಹೋದರನೇ. ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ, ನಿನ್ನ ಶಿರಸ್ಸು ಈ ಭೀಮಿಯ ಮೇಲೆ ಬಿದ್ದು ರಕ್ತದ ಮಡಿಲಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವೋ ಇಲ್ಲಿಯವರೆಗೂ ಬಂದು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ. ಬಂದು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಇಷ್ಟೊಂದು ವ್ಯಥಪಡಬೇಕಾಗಿದೆ. ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಜನಿಸಿ ಪಾಂಡುಕುಮಾರನಲ್ಲೇ ಕೊಲ್ಲಲು ಹೊರಟಿರುವೆಯಲ್ಲ. ಪಾಂಡುಕುಮಾರರಂ ನಾಂ ಕೊಲ್ಲಲೇ, ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ದುರಗಳ ಸಂಬಂಧಿರಂ ನಾ ಕೊಲ್ಲುವುದೇ, ಮಮ ಸ್ವಾಮಿ ಕೌರವೇಶ್ವರನು ಸುಖ ಸಂಪತ್ತಿ ನಿಂಬಾಳ್ವಲ್ಲೇ, ಜಲದಿಂಪಾತನ ರುಂಡವಂ ತೆಗೆದು ಮಮ ಸ್ವಾಮಿಗೆ ಆನನ್ನ ಕೌರವೇಶ್ವರನಿಗೆ, ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ, ಪಾರ್ಥನ ಘೋರ ಶರಗೆ ನಾಂ ತುತ್ತಾಗಲೇ, ಪ್ರಿಯತಮೇ ಪಾಂಚಾಲಿ
ಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಕಾಂತೆ ಶಾಂತೆ ವರದೀರಳಾಗಿ ಪರಪತ್ನಿಯಾಗಿ ಕಾಂತೆ ಶಾಂತೆ ವರದೀರಳಾಗಿ ಪರಪತ್ನಿಯಾಗಿ ಬರುವುದು ವೇತಕ್ಕೆ ಮಾಡು ಪುತ್ರನ ಪತಿಯಾಗಿ ನೀನು ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡು ಕೋಪವೇಕೆ ಕಡು ತಾಪವೇಕೆ ಕೋಮಲಾಗಿಯೇ ಕಡು ಕೋಪವೇಕೆ ಕಡು ತಾಪವೇಕೆ ಕೋಮಲಾಗಿಯೇ ಸಾಂತೆ ಕಾಂತೆ ವರದೀರಳಾಗಿ ವರ ಪತ್ನಿಯಾಗಿ ಮರುಗುವೇತಗೆ ಪಾಂಚಾಲಿ ಏಕೆ ಏನಾಯಿತು ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆಯಲ್ಲ ಕಾರಣವೇನು ತಿಳಿಸಬಾರದೆ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರು ನೀವಾದರೆ ಪುರುಷರು ನಿಮ್ಮನ್ನಾರಾದರೂ ಆಕರಲ್ಲ ನಾನಿದ್ರೆ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡುವೆ ಆದ ಸೀರ ವಿಚಾರವಾಗಲ್ಲ ಅನ್ನ ವಸ್ತುಗಳಿಗಾಗಿ ಪರನ್ನು ಆಶ್ರಯಿಸಬೇಕು ತಮ್ಮ ಆತ್ಮ ಗೌರವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಪರರಾಶಿ ಬೇಕೇ ಬೇಕು ಜೀವಿದಾತ ಇಂತಹ ಅಪರಾಧಿಯನ್ನು ಶ್ರೀಜಾತಿಯನ್ನು ಈತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ ಈತಕ್ಕಾಗಿ ಸೃಷ್ಟಿ ಮಾಡಿದೆ ಅಳಬೇಡ ಪಾಂಚಾಲಿ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇನು ಪತಿಗಳು ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ಈ ರೀತಿ ನಿಷ್ಕಾರಣವಾಗಿ ಹೇಳಲು ಕಾರಣವೇನು ತಿಳಿಸುವೆನು ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು ಪಾಂಚಾಲಿ ಅದು ಒಂದಿನ ಮಾತು ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಹಾಗಾದ್ರೆ ಹೇಳಿವಿನಿ ಕೇಳಿ ಇಂದು ನಾನು ಅಸ್ತಿನಾಂಬೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಅವಳು ನನ್ನ ನೋಡಿ ನಕ್ಕ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಭೆ ದೂತನ್ನು ಕಳಿಸಿರುವರು ಇನ್ನೇನು ಸಂಧಿ ಆಗಬಹುದಷ್ಟೇ ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮಡುಗಟ್ಟ ವಿಷಯದ ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ ಪರಿಹಾಸ್ಯ ಮಾಡಿ ನಕ್ಕಳು ಏನು ದುರ್ಯೋಧನೊಡನೆ ಮಹಾ ಸಂದೇಹವೇ ಆಗಾದರೆ ನನ್ನ ಸಂದೇಹವು ನಿಜವಾಯಿತು ಗೋಪಿಕಾಂಗಿನೇರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯಜುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕಿಯಿಂದ ಹಿಂತಿರುಗಿದಾಗಲೇ ನಾನು ಈಗಾಗಬಹುದೆಂದು ಊಹಿಸಿದ್ದೆನು ಅದಿರಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ ಏನೆಂದು ಎಲೈ ಭಾನುಮತಿ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿನ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು ಬಾಪು ಪಾಂಚಾಲಿ ಬಾಪು ಚಮತ್ಕಾರವಾದ ಉತ್ತರವನ್ನೇ ನೀಡಿರುವೆ ನೀನು ನನ್ನ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ತೋರಿಸಿದೆ ಎಂದು ಭಾವಿಸಿದನು ಎಲ್ಲಿ ಭಾವನನ್ನ ತೊಡೆಯ ಮೇಲೆ ಕುಳಿತುಕೋ ಆಹಾ ಮೊದಲು ಈ ಬಿಚ್ಚಿನ ಮುಡಿಯನ್ನು ಕಟ್ಟಿಸಿ ಆನಂತರ ಬಂದು ಕುಳಿತುಕೊಳ್ಳುವೆನು ಜಾಣೆ ಮುದ್ದಾಡುವೆನು ಬಾರಿ Thank you.
ಪ್ರಾಣಿಸ್ತ್ರ ನೆನಪಿದೆ ಏನು? ಇಂದೊಂದು ದಿನ ಏನನ್ನ ಬಿಚ್ಚಿದ ಕೇಶರಾಶನ ನೋಡಿ ಕುರುಕುಲ ಅಂತ ಕಾಳರಾತಿ ಎಂದು ಸಂಬೋಧಿಸಿದ್ರಿ, ಮತ್ತು ನೀವೇ ಇನ್ನು ಏನೋ ಹೇಳಿದ್ರಲ್ಲವೇ? ಪುನಃ ನನ್ನ ಬಾಯಿಂದ ಅಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ನಾನು. ಆಹಾಹಾ, ಸಾವುದಾನ, ಹೇಳುವುದು ಮಾತ್ರವಲ್ಲ ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಎಚ್ಚರ ಏನಾಯ್ತು? ಎಷ್ಟೇ ಆದರೂ ತಾವು ತಮ್ಮಣ್ಣನ ಆಜ್ಞಾಧಾರಕರು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಕೋಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯ. ಕೋಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯ. ಸೈರಿಸೆ ಈ ಪರಿಯನು ದ್ರೋಹದಳು ಸೈರಿಸೆ ಈ ಪರಿಯನು. ಈಗಲೇ ಕುರುಕುಲವೆಲ್ಲವ ಸೆರೆಪಡಿಯುವೆ ನಾಂ ಶಾಂತೆಯೇ. ಈಗಲೇ ಕುರುಕುಲವೆಲ್ಲವ ಸೆರೆಪಡಿಯುವೆ ನಾಂ ಶಾಂತೆಯೇ. ಸೈರಿಸೆ ಈ ಪರಿಯನು ಧ್ರುವದಳು ಸೈರಿಸೆ ಈ ಪರಿಯನು. ಅಲ್ಲಿ ನೋಡು ಅಣ್ಣ, ಭೀಮಸೇನನು ಸಂಧ್ಯ ಪ್ರಸ್ತಾಪವನ್ನು ತಿಳಿದು ಆಗಲೇ ಕೆಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತಾಗಿ ಬೇರಾರು ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ತೋರುತ್ತಿರುವುದು. ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವೆನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಈಗಲೇ ನಿಮ್ಮ ಇರುವರ ಸಮ್ಮುಖದಲ್ಲಿ ಹೇಳುವೆನು. ಈ ಸಂಧ್ಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಈ ಸಂಧ್ಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಅರ್ಜುನನು ಅನುಮೋದಿಸಬಹುದು. ಆದರೆ ಇನ್ನೊಂದು ಗಳಿಗೆಯೂ ಸಹ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಬಿಡು ಕೋಪವ ಭೀಮಾ, ಬಿಡು ಕೋಪವ ಭೀಮಾ, ಹುಡುಕಿ ಸಮರ ನಡೆಸುವುದನು ಚಿತ, ಹುಡುಕಿ ಸಮರ ನಡೆಸುವುದನು ಚಿತ. ಬಿಡು ಕೋಪವ ಭೀಮಾ ಮರದಿ, ಬಿಡು ಕೋಪವ ಭೀಮಾ. ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು, ಮಡದಿ ಪಾಂಚಾಲಿಯ ಬಿಡು ಮುಡಿ ಶಾಪವು, ಗುರು ಸಂಜಾತರ ನರಳಿಸದಿರುವುದೇ ತಾಳಿದವನು ಮುಂದೆ ಬಾಳಿದನು ಎಂಬ. ಹಿರಿಯರ ವಾಣಿಯ ಮರೆಯುವುದನು
ಹಿರಿಯರ ವಾಣಿಯ ಮರೆಯುವುದನು ಚೇತ ಬಿಡು ಕೋಪವ ಮನವಿ ಅನುಜ ಬಿಡು ಕೋಪವ ಮನವಿ ನನ್ನಲ್ಲಿ ಕೋಪ ಬೇಕಮ್ಮ ಶಾಂತನಾದು ಶಾಂತನಾಗ ಸಹೋದರ ಕೋಪ ಮಾಡಬೇಡ ಅಣ್ಣ ಅಗ್ರಜನು ನಮಗೆಲ್ಲರಿಗೂ ಹಿರಿಯವನು ಆತನ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಅನುಚಿತ ಪಂಚಾಲಿ ಇದಕ್ಕೆ ನೀನು ನಿನ್ನ ಉತ್ತರವೇನು ಪ್ರಾಣೇಶ್ವರ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಬರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ ದೇವಿ ಯುದ್ಧವು ಎಂತಹ ಘೋರ ಕ್ರಮವೆಂದು ನೀನು ತಿಳಿದಿಲ್ಲ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದಾದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವುದು ರಾಜೇಂದ್ರ ದೌಮ್ಯನನ್ನ ಕಳಿಸಿ ಅಪಮಾನ ಹೊಂದಿದಿರಿ ಪುನಃ ನಮ್ಮ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿದೆಂಬುದು ಏನನ್ನ ಚಿಂತೆಯು ಏನೀ ಕೋಲಾಹಲ ಏನೀ ಕೋಲಾಹಲ ಅರ್ಜುನ 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 ನಾನಿನ್ನು ಹೊರಡುವೆನು ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವನ್ನು ನೀವೇ ಭುಜಿಸಿದ್ದೀರಿ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ ಪ್ರಾಣೇಶ್ವರ ಸ್ವಲ್ಪ ತಡೆ ಅಲ್ಲಿ ನೋಡು ಯದುಪತಿಯು ನಮ್ಮನ್ನು ನೋಡಿ ನಗತ್ತ ಇತ್ತ ಕಡೆ ಬರುತ್ತಿರುವರು ಅಣ್ಣ ಪಾಂಡುಪುತ್ರ ಪ್ರಣಾಮಗಳು ಸ್ವೀಕರಿಸಿ ಪಾಂಡುಪುತ್ರರೇ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಓದ ಸಮಾಚಾರವೇನ ವಿಜಯಶಾಲಿಯಾಗೂ ಧರ್ಮನಂದನ ಆಯ್ತು ಪ್ರಭು ಓದ ಸಮಾಚಾರ ಓದವರ್ಯಾರು ಕೃಷ್ಣನಲ್ಲವೇ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಭೀಷ್ಮಾದಿಗಳು ಬಹುವಾಗಿ ಸನ್ಮಾನಿಸಿದರು ವಿಧ ವಿಧವಾಗಿ ಉಪಚರಿಸಿದರು ಹಾಗಾದ್ರೆ ಸಂಧಿ ವಿಚಾರ ನಡೆಯಿತೆ ನಡೆಯಿತು ಧರ್ಮನಂದನ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಎನ್ನಿಲ್ಲಿರುವುದು ನನಗೆ ಕೆಲಸವಿಲ್ಲ ಅವರ ಇಚ್ಛೆಯಂತೆ ಅವರು ನಡೆಯಲಿ ನನಗೆ ತೋರಿದ್ದನ್ನು ನಾನು ಮಾಡುವೆನು ಪ್ರಾಣೇಶ್ವರ ಸ್ವಲ್ಪ ತಡೆ ನಮ್ಮಣ್ಣನ ಮಾತು ಮುಗಿಯಲಿ ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು ಯದುಪತಿ ಸಭೆಯಲ್ಲಿ ಏನೇ ನಡೆಯಿತು ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ನಾನಿನ್ನು ತಡೆಯಲಾರೆನು ನಿಮ್ಮ ಸಮಸ್ಯೆಯ ಮಾತುಗಳು ನನಗೆ ಬೇಡ ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿಯಾಯಿತೆ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ ಕೃಷ್ಣ ಈಗ ತಿಳಿಯಿತು ನಿನ್ನ ಅಭಿಮತ ಅಜ್ಞಾತ ವಾಸನೆ ಪದಿಂದ ಅರ್ಜುನನ ಬಳೆ ತೊಟ್ಟನು ಈಗ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅಪೇಕ್ಷಿಸುವೆಯ ಯಾದವಾಗ್ರಿಣಿ ನಿಮಗೇಕೆ ಪಾಂಡುಪುತ್ರ ಮೇಲೆ ಇಷ್ಟೊಂದು ಕೋಪ ನಿನಗಿಷ್ಟೊಂದು ಅಸೇನೆ ಏಕೆ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ ಸ್ವಾಭಿಮಾನ ಶೂನ್ಯರಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ಪರಮಾತ್ಮ ಮುಂದೇನಾಯಿತು ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು ಅವರೆಲ್ಲರೂ ಒಪ್ಪಿದರು ಯಾರು ಒಪ್ಪಿದರು ಭೀಷ್ಮ ದ್ರೋಣ ಧೃತರಾಷ್ಟ್ರ ಮುಂತಾದವರು ಆ ದುರ್ಯೋಧನ ಆತನೂ ಸಹ ಇನ್ನು ನನಗಿಲ್ಲಿ ಕೆಲಸವಿಲ್ಲ ಈ ದುರ್ವಾರ್ತೆಯನ್ನು ಹೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಗಿತ್ತು ಸಾಧಿಸಿದೆ ಸಾಧಿಸು ಬಹಳ ಚೆನ್ನಾಗಿ ಸಾಧಿಸು ಸಹೋದರರೇ ನಿಮ್ಮ ಅಪವೃಷ್ಟ ವರ್ತನೆ ಫಲವನ್ನು ನೀವೇ ಭುಜಿಸಿರಿ ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ ಯಾಜ್ಞಸೇನೆ ನೀನಿನ್ನು ನಿರಾಶರಾಗಬೇಡ ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ಸೇಡನ್ನು ತೀರಿಸಿಕೊಳ್ಳದೆ ಬಿಡನು ಭೀಮಸೇನ ನಿಲ್ಲಯ್ಯ ನೀನು ನಿಜವಾಗಿ ಇಡೆಂಬಾಪತಿಯೇ ಸರಿ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು ಕೃಷ್ಣ ಸುಮ್ಮನೆ ನನ್ನನ್ನು ಕಾಡಬೇಡ ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು ನಿನಗೊಪ್ಪುವ ವಿಚಾರ ಹೊಂದಿರುವುದು
ಆ ದುರ್ಯೋಧನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶವೇ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಏಳು ಕೃಷ್ಣ, ಏನದು ಸಂದೇಶ? ಅದನ್ನು ಕೇಳು. ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು, ಆಗ ಎಲ್ಲವನ್ನೂ ಹೇಳುವೆನು. ಇಲ್ಲ, ನಿಂತಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇಂತಹ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಬಂದು ಕುಳಿತುಕೋ, ಆಗ ಎಲ್ಲವನ್ನೂ ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡುವುದಿಲ್ಲವಷ್ಟೇ. ಹಾಗಾದರೆ ನೀನು ನನ್ನ ಬಂದಿ ಆದ ಕ್ಷಣಕಾಲ ಮಾತ್ರ. ಬಿಡಯ್ಯ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ಯಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನಣ್ಣ ಪರಿಹಾಸ್ಯವನ್ನು ಮಾಡುತ್ತಿರುವೆಯ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲೋ ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಮೇಲೆ ಮೀರಿತು. ನಮ್ಮ ಪ್ರಿಯ ಪುತ್ರನಾದ ಪಾಂಡವರ ರಾಯಭಾರಿಯಾದ ಕೃಷ್ಣನನ್ನು ಈ ರೀತಿ ಅಪಮಾನಗೊಳಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದನು ಕೌರವನು ಹಿಡೆಂಬ ಪತಿಯೇಕೆ, ದುಡುಕುತ ನುಡಿದನು ಕೌರವನು ಹಿಡಿಂಬ ಪತಿಯೇಕೆ, ಕಡೆಗೂ ಯುದ್ಧವ ದೈವೆ ಕೊಡೆ ನಾನು ರಾಜ. ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನೇ ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರ ರಸಿಕರ ಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶ ಕುಳಿತಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನ ವಿಫಲ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ ಪರಮಾತ್ಮ. ನನ್ನ ಕೈಗಳನ್ನು ಬಿಚ್ಚು.
ಬಿಚ್ಚು ಅಗ್ರಜ ಧನಂಜಯ ನೀವು ಆದರೂ ಬಿಚ್ಚಿ ಏನು ಯಾರೋ ಬಿಚ್ಚು ಯಾರೋ ಬಿಚ್ಚುವುದಿಲ್ಲವೇ ನಾನೇ ಬಿಚ್ಚಿಕೊಳ್ಳುವರು ಅಲ್ಲಿ ನನಗದೆ ಈಗ ಕೇಳಿದಂತ ಪ್ರತಿಜ್ಞೆಯನ್ನು ಪ್ರಣಾಮ
ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅಂದರೆ ಅರ್ಜುನ ತಾಯಿ, ನನ್ನ ಹೆತ್ತ ತಾಯಿ. ಅಮ್ಮ, ಈ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಕೀರ್ತಿಶೀಲನಾಗು ಕಂದ. ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು. ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯೋ. ಅಮ್ಮ, करुणे तोरे दो जल दौड़े से दुहन के गई लो. जल दौड़े से दुहन के गई लो कंदने नीची हन तुम नये. कंदने नीची हन ನಾನು ಗೈ ತಪರಾದೇ, ನಾನು ಗೈ ತಪರಾದೇ. ಅಮ್ಮ, ನದಿಯೊಳಗೆ ನೋಗಿದೆ ಮಾತೆಯೇ ಮಮತೆ ಹಿರದೆ. ನದಿಯೊಳಗೆ ನೋಗಿದೆ ಅಮ್ಮ, ಜನನೇ ಅಪ್ಪಾ.
ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು. ನಾನು ಮಾಡಿದಂತಹ ಅಪರಾಧವಾದರೂ ಹೇಳಮ್ಮ, ಹೇಗಮ್ಮ ಸುಮ್ಮನಾದೆ? ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲುಗು. ಹೀಗಿರುವಲ್ಲಿ ಮಾನವರಾದ ನೀನು ನನ್ನನ್ನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು. ನಾನು ಮಾಡಿದಂತಹ ಅಪರಾಧವಾದರೂ ಹೇಳ್ತಾಯಿ ಹೇಳಮ್ಮ, ಹೇಗಮ್ಮ ಸುಮ್ಮನಾದೆ? ಹೋಗಲಿ ಬಿಡು ತಾಯಿ, ಎಷ್ಟೇ ಆದರೂ ನೀನು ನನ್ನ ಎತ್ತ ತಾಯಿ. ದೈವಕ್ಕೆ ಸವಾಲಮ್ಮ, ದೈವಕ್ಕೆ ಸವಾಲು. ಕುಮಾರ, ನಿನ್ನನ್ನು ದೂಷಿಸಿದರೆ ಈ ಕಣ್ಣನು ಪರಮ ಪಾಪಿಯಾಗುವುದು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಭ್ರಾಂತಿಯು ಬಂದಿತಲ್ಲ, ಕರುಣೆ ತೋರಣಿಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತಿಳಿಸಲು ತಾಯಿ? ಕುಮಾರ, ಪಡೆದೆನು ನಿನ್ನ ಮೋದಿ ಮಂತ್ರದಿಂದ, ಪಡೆದೆನು ನಿನ್ನ ಲೋಕ ಪವಾದಕ್ಕೆ ನದಿಗೆ ಸೇದೆನು ನಾನು. ಕ್ಷಮಿಸೋಣನೆ, ಲೋಕ ಪವಾದಕ್ಕೆ ನದಿಗೆ ಸೇದೆನು ನಾನು. ನಾನು ಹತವಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿವಿ? ನಿನ್ನ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶಕ್ತಿ ಸಹಾಯಗಳು. ನನಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಆದದ್ದೆಲ್ಲ ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡಬೇಕೆಂದ? ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳಿ ನಡೆಸುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಅಮ್ಮ ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲಿತಾಯಿ? ನಿನ್ನ ಹೆತ್ತ ತಾಯಿಯಾದ ನಾನಿನಲ್ಲಿ ಸೆರೆಗೊಂಡು ಬೇಡಿಕೊಳ್ಳುತ್ತಿರುವೆನು. ಸಾವಾದ್ರ ದಾನ ಮಾಡುಕಂದ ಪಾಂಡವರನ್ನು ಉಳಿಸಿಕೊಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪರದಾತನು ತೊರೆಯುವುದೇ ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಮಗಳಾರದಾಯಿ. ಕುಮಾರ, ಅಮ್ಮ, ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಕುಮಾರ, ನೀನು ಹೇಳಿದ ದಿನದಲ್ಲಿ ಪೋಷಿಸಿದ ಸಸಿಯು ಈಗ ಒಣಗಿ ಹೋಗಿರುವುದು, ಪುನಃ ಚಿಗುರುವುದೇನಮ್ಮ?
ಮಮ ಪ್ರಾಣಂ ಪಾಂಡವ ಎಂದು ಪರಮಾತ್ಮನು ಹೇಳಿರುವಾಗ ಈ ಯುದ್ಧದಲ್ಲಿ ನಮಗಿನ್ನು ಅವರ ಪ್ರಾಣಕ್ಕೆ ಭಯವಿಲ್ಲವುದು, ಚಿಂತೆಯನ್ನು ಬಿಡುತ್ತಾಯಿ. ಲೋಕೈಕ ವೀರನಾದ ನೀನು ಆ ಕೌರರೊಡನೆ ಸೇರಿ ಪಾಂಡವರಿಗೆ ಕೀಳನ್ನು ಬಯಸುತ್ತಿರುವಾಗ ನಾನು ತಾನು ಭಯಪಡದಿರಲಿ ಕರ್ಣ. ಕುಮಾರ ಅಮ್ಮ, ನಾನು ಯುದ್ಧದಲ್ಲಾದರೂ ಪರಾನ್ಮುಖನಾಗಬೇಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷರದ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿದನು, ಉಳಿದಿದ್ದು ದೈವ ಇಚ್ಛೆ. ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲಿತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ಬಿಟ್ಟಿದ್ದಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ತನ್ನ ಪ್ರಾಣದ ಸಗದಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವಾಗ ಇಂಥ ಸಂಬಂಧಗಳು ಕಲ್ಪಿಸಿಕೊಂಡು ಪರದ ಆತನು ತೊರೆಯುವುದೇ ಸರ್ವದಾ ಹಗಲಾರದು ತಾಯಿ. ಕುಮಾರ ಅಮ್ಮ, ಹೋಗ್ಲಿ ಬಿಡು. ಪಾಂಡವರೊಡನೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಕುಮಾರ, ನಾಳೆ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಮಗನೇ, ಅವರನ್ನು ಉಳಿಸಿಕೊಡು. ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು ಅಮ್ಮ. ಕುಮಾರ, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಅಮ್ಮ, ಅರ್ಜುನ ಮೇಲೆ ಯುದ್ಧ ಮಾಡುವುದು ನೋಡಿ ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಈ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಈ ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಹೆಚ್ಚು ಅವಕಾಶ ಇರುತ್ತೆ. ಒಂದು ವೇಳೆ ಅರ್ಜುನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನೇ ಮೃತಪಟ್ಟರು, ನಿನಗೆ ಐವರು ಮಕ್ಕಳು ಉಳಿದೇ ಉಳಿರುವಮ್ಮ, ಭಯವನ್ನು ಬಿಡು ತಾಯಿ. ಕುಮಾರ, ಹೋಗಲಿ ಬಿಡು ಕರ್ಣ. ಈಗಾಗಲಿ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕುಮಾರ ಅಮ್ಮ, ಕರ್ಣ ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಮಗನೇ. ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾಗದ ಹೇಳು ತಾಯಿ, ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳುವೆನು. ಕುಮಾರ, ಸತ್ಯವಾಗಿ ನಡೆಸಿಕೊಡುವೆಯ ಅಮ್ಮ? ಈ ಕಣ್ಣನು ಎತ್ತ ತಾಯಿ ಮತ್ತು ನಡೆಸಲಾಗದ ಕಡು ಪಾಪಿ ಎಂದು ಭಾವಿಸಿದೆ ತಾಯಿ. ಜನನಿ, ನಿನ್ನ ಮಗನಿವನು ಉಸಿಯನಾಡುವನೇನು? ಅಮ್ಮ, ಜನನಿ, ನಿನ್ನ ಮಗನಿವನು ಉಸಿಯನಾಡುವನೇನು? ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಆದರೂ ಸರಿ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ, ನಿಡಿಸುವೆನು ನಾನು ನುಡಿಯ. ನಿಜವೇ ಕರ್ಣ? ಹೌದು ಅಮ್ಮ. ಅಮ್ಮ, ಎಂತಾದರೂ ಸರಿ, ನಿಡಿಸುವೆನು ನಾನು ನುಡಿಯ. ಧರ್ಮದಾಣೆ, ಧರ್ಮ ಜನಾಣೆ, ನಿನ್ನಾಡೆ, ನಿನ್ನ ಪಾದ ಕಮಲದಾಡೆ ಜನನಿ. ನಾಳೆ ಯುದ್ಧದಲ್ಲಿ ನೀನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ದುರ್ಯೋಧನ, ಈಗ ಈಗ ನೀನು ಕೆಟ್ಟೆ. ಅಷ್ಟ ದಿಗ್ಬಾಲಕರೇ, ಮನಿಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಹೇಳಿ ವಾಗ್ದಾನ ಪಡೆದಿರುವಳು. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಈ ಯುದ್ಧದಲ್ಲಿ ಮಡಿವೆನು, ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಕುಮಾರ, ಎತ್ತ ಕರುಳಿನ ಬಾಧೆಯನ್ನು
ಸಾಕ್ಷಿ ಧರ್ಮವನು ನಾನು ಕಟ್ಟ ಕಡೆಯೋ ಧರ್ಮನಾದಿಗೆ ನಾನು ಕಾಲಿಡಲು ಇದೋ ಕೊಡುವೆನು ಬಾಜೆಯನು ಬಿಡು ಚಿಂತೆಯನು ಜನನಿ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಇಷ್ಟದಿಂದ ಆಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು, ಅಂತಿಮ ದರ್ಶನವು ಹಿಂದೆ ಇರಬೇಕು. ಅಮ್ಮ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತು ನಡೆಸಬೇಕೆಂದು ಬೇಡಿಕೊಳ್ಳುವೆ ತಾಯಿ. ಅದೇನು ಹೇಳು ಕರ್ಣ. ಅಮ್ಮ ಸತ್ಯವಾಗಿಯೂ ನಡೆಸಿಕೊಡುವೆನು ಹೇಳು ಮಗನೇ. ಅಮ್ಮ ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ಕರ್ಣ ಅಮ್ಮ ಈ ಯುದ್ಧದಲ್ಲಿ ದೈವ ವಶಾತ್ ನಾನೊಂದು ವೇಳೆ ಮಡಿದರೆ ಕುಮಾರ ಸತ್ಯ ಸಂಧಾನನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯೆ ಆದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುತ್ತಾಯಿ. ಕರ್ಣ ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ ಕರ್ಣ, ನಾಶವಾಗಿ ಹೋಗಲಿ. Bye.
ಯುದ್ಧ ಭೂಮಿಗೆ ಹೋಗುವೆನು. ಪೌರವೇಶ್ವರತ ಹೋರಾಡಿ ಹಾ ನನ್ನ ಸ್ವಾಮಿ ಪೌರವೇಶ್ವರನಿಗಾಗಿ ಮುಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಏ ವಿಧಿ, ನಿನ್ನ ಲೀಲೆಯು ಹಗಡಿತವಾದುದು. ವಿನಾದನ ನಾಟಕ ಬಲ್ಲವರಾರೋ ಮಾನವ ಜೀವ ವಿಧಿ ಕೈದ ಮೋ